ಹೌದು, ನಾನು ಮೂವಿ ಸೈನ್ ಮಾಡಿದಾಗ ಅಲ್ಲಿ ಸುಮಾರು ಜನ ಇದ್ರು, ಅಷ್ಟರಲ್ಲಿ ನನ್ನ ಸೆಲೆಕ್ಟ್ ಮಾಡಿದಾಗ ನನಗದು ಆ ಎಕ್ಸ್ಪೀರಿಯನ್ಸ್ ಒಂದು, ನಾನು ಮಾಡೆಲ್ ಆಗಿದೆ ಅದ್ರ ಮುಂಚೆ, ನಂಗದು ಒಂದು ಮಿಸ್ ಇಂಡಿಯಾ ಗೆಲ್ಲೋ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಷ್ಟು ಜನದಲ್ಲಿ ನಾನು ಸೆಲೆಕ್ಟ್ ಆಗಿರೋದು. ಆ್ಯಂಡ್ ನನ್ನ ಸೆಲೆಕ್ಟ್ ಮಾಡಿರುವಂಥ ಕಾರಣನೇ ನಾನು ತುಂಬ ಸಿಂಪಲ್ ಆಗಿ ಬಂದಿದ್ದೆ. ಆಮೇಲೆ ಸರಿಗೆ ಹೇಗೆ ಕ್ಯಾರೆಕ್ಟರ್ ಅವರು ಕ್ಯಾರೆಕ್ಟರೈಸ್ ಮಾಡಿದ್ರು ಹಾಗೆ ಇದ್ದೆ ಅಂತ. ಅದಾದ್ಮೇಲೆ ನನಗೆ ಒಂದು ವರ್ಷ ಅಲ್ಲ, ಆಕ್ಚುಲಿ 2 ವರ್ಷ ಕಮಿಟ್ಮೆಂಟ್ ಕೇಳಿದ್ದು. ಆ್ಯಂಡ್ ಆ 2 ವರ್ಷದಲ್ಲಿ ನಾನು ಯಾವುದು ಮೂವಿ ಸೈನ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. 2 ವರ್ಷ ಆಯಿತು, ಮೂವಿ ಮುಗ್ದಿಲ್ಲ. ಆಮೇಲೆ ಕೊರೋನಾ ದಸೆಯಿಂದ, ಪ್ಯಾಂಡಮಿಕ್ ದಸೆಯಿಂದ ಮೂವಿ ಮುಗ್ದಿಲ್ಲ. ಆಮೇಲೆ 3 ವರ್ಷ ಅದು ಆಯಿತು, ಈಗ 4ನೇ ವರ್ಷ ನಡೀತಾ ಇದೆ. ಆದರೆ ಇದೆಲ್ಲದಕ್ಕಿಂತ ನಂಗೆ ಎಲ್ಲರಿಗಿಂತ ಇಷ್ಟ ಆಗಿದ್ದೇನು ಅಂದರೆ ಈ ತಂಡದ ಜೊತೆ ಇದ್ದ ಎಕ್ಸ್ಪೀರಿಯನ್ಸ್. ಅಂದರೆ ಇದಾದ್ಮೇಲೆ ನಾನು 3 ಮೂವಿ ಮಾಡಿದ್ದೀನಿ, ಆದರೆ ನನಗೆ ಇಲ್ಲಿ ಬಂದಿರೋವಂಥ ಒಂದು ಫ್ಯಾಮಿಲಿ ಫೀಲಿಂಗ್, ಆ ಟ್ರೀಟ್ಮೆಂಟ್ ನನಗೆ ಎಲ್ಲೂ ಕೂಡ ಸಿಗಲಿಲ್ಲ. ಸೊ ನಮ್ಮ ಇಂಡಸ್ಟ್ರಿಗೆ ಎಲ್ಲ ಹೀರೋಯಿನಿಗೂ ಇಂಥ ತಂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನನಗೆ ಆ್ಯಸ್ ಅ ಆರ್ಟಿಸ್ಟ್ ಕಿರಣ್ ಸರ್ ತುಂಬ ಹೇಳ್ಕೊಟ್ಟಿದ್ದಾರೆ. ನಂದು ಪ್ರತಿ ಇವಾಗ ಪರ್ಫಾರ್ಮೆನ್ಸ್ ಚಾರ್ಲಿ ಆದ್ಮೇಲೆ ನಾನು ಮಾಡಿರುವಂಥ ಪ್ರತಿ ಪರ್ಫಾರ್ಮೆನ್ಸಲ್ಲೂ ನಂದು ಆ್ಯಸ್ ಅ ಆರ್ಟಿಸ್ಟ್ ನಾನು ತುಂಬ ಡೆವಲಪ್ ಆಗಿದ್ದೀನಿ, ನಾನು ತುಂಬ ಕಲ್ತಿದ್ದೀನಿ ಅಂತಂದರೆ ಅದು ಹೋಲ್ ಕ್ರೆಡಿಟ್ ಗೋಸ್ ಟು ಕಿರಣ್ ಸರ್. ಆ್ಯಂಡ್ ರಕ್ಷಿತ್ ಸರ್ ಬರೀ ನಂಗೆ ನಗ್ಸ್ತಾ ಇದ್ರು ಇಡೀ ಶೂಟಿಂಗ್ ಟೈಮಲ್ಲಿ, ಬರೀ ನಗೋದು ಅಂತ. ಸೊ ಐ ನಾಟ್ ಗಿವ್ ಎನಿ ಕ್ರೆಡಿಟ್ಸ್ ಫಾರ್ ದಟ್. ಸೊ ಪ್ರತಿ ಶಾರ್ಟ್ ಮುಂಚೆನೂ ನನಗೆ ನಗ್ಸ್ತಾ ಇರೋದು, ಆಮೇಲೆ ನಂಗೆ ಬಯಸೋದು, ಇವ್ರು ನಗ್ಸೋದು, ಕಿರಣ್ ಸರ್ ಬರೀ ನನಗೆ ಮಾತ್ರ ಬೈತಾ ಇರ್ತಿದ್ರು. ಸೊ ದಟ್ಸ್ ಇಟ್ ನನ್ನ ಎಕ್ಸ್ಪೀರಿಯನ್ಸ್.